ಥ್ಯಾಂಕ್ಸ್ ಸಂದೇಶ್ ಅವರಿಗೆ ಪ್ರೊಡಕ್ಷನ್ ಥರ್ಡ್ ಫಿಲಮ್ ಯಾಕಂದ್ರೆ ಯಾವಾಗ ಹೇಳ್ತಾ ಇರ್ತಾರೆ ಶಿವಣ್ಣ ಆಕನ ಆಕನ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಗೆ ಯಾವಾಗ ಲಕ್ಕಿ ಲಕ್ಕಿ ಅಂತ. ಸೊ ಈ ಮೂರನೇ ಸಿನಿಮಾ ನಾ ದೇವ್ರಿಗೆ ಕೇಳ್ಕೊತಾ ಇದ್ದೆ ಹೆಂಗಾದ್ರೆ ಮಾಡಿ ಈ ಪಿಕ್ಚರ್ ಸ್ವಲ್ಪ ಆದ್ರೂ ಸಕ್ಸಸ್ ಮಾಡಿಬಿಡುವ ಪರವಾಗಿಲ್ಲ, ಯಾಕಂದ್ರೆ ಹ್ಯಾಟ್ರಿಕ್ ಆಗ್ಬಿಡ್ಲಿ ಜೊತೆಲಿ. ಯಾಕಂದ್ರೆ ನಮ್ಗೆ ಇರೋದು ಬಂದ್ಮೇಲೆ ಏನಾಗುತ್ತೆ ಅಂದರೆ ಅದು ಪಿಕ್ಚರ್ ಸ್ವಲ್ಪ ಇದಾದರೂ ನಮಗೊಂದು ಕಷ್ಟ ಆಗುತ್ತೆ. ಬಟ್ ತುಂಬ ಪಾಸಿಟಿವ್ ಒಂದು ಅವ್ರ ಪ್ರೊಡಕ್ಷನ್ ಬಗ್ಗೆ ಒಂದು ಹೇಳಬೇಕಂದ್ರೆ ಅವ್ರು ಭಾಳ ಪಾಸಿಟಿವ್ ಪೀಪಲ್. ಆಮೇಲೆ ಯಾರಿಗೆ ಆಗಲಿ ಮರ್ಯಾದೆ ಕೊಡಿ ವಿಷಯದಾಗಲಿ, ಇವ್ರು ಸ್ಟಾರ್, ಇವ್ರಿಗೆ ಹಂಗೆ ಕೊಡಬೇಕು, ಶಿವನವ್ರು ಮಾತ್ರ ಮಿಚರ್ಗಲ್ಲ, ಎಲ್ಲ ಪ್ರತಿ ಒಬ್ಬರಿಗೂ ಅದೇ ರೆಸ್ಪೆಕ್ಟ್, ಅದೇ ಊಟ. ಆಮೇಲೆ ಪೇಮೆಂಟ್ ವಿಷಯದಲ್ಲಿರ್ಬೋದು, ಎಲ್ಲ ವಿಷಯದಲ್ಲೂ ಭಾಳ ಸಿನ್ಸಿಯರಾಗಿ ಭಾಳ ತುಂಬ ಹೃದಯದಿಂದ ಮಾಡಿದಾಗ ಯಾವಾಗಲೂ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಸಂದೇಶ್ ಪ್ರೊಡಕ್ಷನ್ ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.